ಬದುಕಿರುವಾಗ ನಮ್ಮಪ್ಪ ಕಾಳಿಂಗರಾಯನಿಂದ ಮಾನಸಿಕವಾಗಿ ಎಷ್ಟು ಹಿಂಸೆ ಅನುಭವಿಸ್ತಾ ಅನ್ನೋದು ನನಗೀಗ ಗೊತ್ತಾಗ್ತಾ ಇದೆ. ಹೌದಪ್ಪ, ಎರಡನೇ ಮದುವೆ ಆದ ಹೊಸ್ತರಲ್ಲಿ ಹೆಂಡತಿ ಮಾತಿಗೆ ಸೋತು ಜವಾಬ್ದಾರಿನೆಲ್ಲ ಭಾವಮೈದಂಡರಿಗೆ ಒಪ್ಪಿಸಿದ್ದು ಅವ್ರ ಬಾಳಿಗೆ ಮುಳ್ಳಾಗೋಯ್ತು. ಅವರಂತೂ ಅವನ ಆಡಳಿತನ ತಪ್ಪಿಸ್ಕೊಳಕ್ ಆಗಲಿಲ್ಲ. ಸದ್ಯ ನೀನಾದ್ರೂ ತಪ್ಪಿಸ್ಕೊಂಡಿಲ್ಲ? ತಪ್ಪಿಸ್ಕೊಂಡಿದ್ ಸರಿ, ಇನ್ ಮುಂದೆ ವ್ಯವಹಾರ ಹೇಗೆ ಅಂತ? ಆಸ್ತಿ ಇರೋದು ಹಳ್ಳಿಲಿ, ಉದ್ಯೋಗ ಇರೋದು ಪಟ್ಟಣದಲ್ಲಿ. ಆ ವಿಷಯ ನಿರ್ಧಾರ ಮಾಡ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದು. ಮೇಷ್ಟ್ರೆ, ಈಗ ನಾನೇ ಮನೆಗೆ ಹಿರಿಯ, ಎಲ್ಲಾ ಜವಾಬ್ದಾರಿಯೂ ನನ್ನ ತಲೆ ಮೇಲೆ ಬಿದ್ದಿದೆ. ಏನ್ ಮಾತಾಡ್ಬೇಕಾದ್ರೂ ಸಂಕೋಚ ಬಿಟ್ಟು ನಾನೇ ಮುಂದುವರಿಬೇಕಾಗಿದೆ. ತಪ್ಪೇನಿಲ್ಲ, ಹೇಳಪ್ಪ. ತಾವು ತಮ್ಮ ಮಗಳು ಸುಧಾನ ನಮ್ಮ ಮನೆ ಗೃಹಲಕ್ಷ್ಮಿಯ ಕಳಿಸ್ಕೊಡ್ಬೇಕು. ಸಾಗರ್, ನಾನು ಬಡಮೇಷ್ಟ್ರು, ಆಸ್ತಿಗೋಸ್ಕರ ಮಗಳನ್ನು ಕೊಟ್ಟ ಅಂತ ಅಪವಾದ ಬರಬಾರ್ದು ಅಲ್ವಾ? ಏನು ಯೋಚನೆ ಮಾಡಬೇಡಿ, ನಮ್ಮ ಮನೆನ ಪಂಚಾಯತಿಗೆ ದಾನ ಕೊಡ್ತಾ ಇದ್ದೀನಿ, ಜಮೀನ ನಮ್ಮ ರೈತರುಗಳಿಗೆಲ್ಲ ಹಂಚಿಬಿಡ್ತಾ ಇದ್ದೀನಿ. ಇನ್ನು ನಂದಾಗಿ ಉಳಿಯೋದು ನೀವು ಕೊಟ್ಟಿರೋ ವಿದ್ಯೆ ಒಂದೇ. ಆಸ್ತಿ ಹಂಚಿದ್ದೇನೋ ಸರಿ, ಲಕ್ಷಾಂತರ ರೂಪಾಯಿ ಬಂಗಾರ ಇದೆಯಲ್ಲ, ಅದನ್ನ ಮರ್ತ್ಬಿಟ್ರ? ಅದು ಮನೆ ಸೊಸೆಗೆ ಸೇರಿದ್ದು, ಅದು ಅವಳಿಷ್ಟ. ಏನಮ್ಮ ನಿನ್ ನಿರ್ಧಾರ ಏನು? ಯಾವ ವಿಷಯಪ್ಪ? ಅದೇ ಈಗ ಹೇಳ್ದಲ್ಲ, ಬಂಗಾರದ ವಿಷಯ. ಅಪ್ಪ ಈಗ್ಲೇ ಹೇಗ್ ಹೇಳಿ, ನಾನು ಆ ಮನೆ ಸೊಸೆ ಆದ್ಮೇಲೆ ನಿರ್ಧಾರ ಮಾಡ್ಬೇಕಾದ ವಿಷಯ. ಓಹೋ, ಬರ್ದು ಖಂಡಿತ ಬರ್ಬೇಕು. ನನ್ ಮದ್ವೆ ಕಂಡ್ರೆ ಯಾರೇ ಗಂಡು? ಸಾಗರ್. ನೀನ್ ತುಂಬಾ ಲಕ್ಕಿ ಕಣೆ ಸುಧಾ, ಅಂದ್ರೆ ಪ್ರೀತಿಸವನ್ನೇ ಮದ್ವೆ ಆಗ್ತಿದ್ಯ ಕಣೆ. ಪ್ರೇಮ ವಿಜಯ, ಖಂಡಿತ ಬರ್ಬೇಕು, ಮರಿಬಾರ್ದು. ವಿಜಯ ನೀನು ಅಷ್ಟೇ ಸರಳ. ನನ್ ಮದ್ವೆ ಇನ್ವಿಟೇಷನ್, ನೀನ್ ಬಂದ್ ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ ತಾನೆ? ಎಷ್ಟು ಸೊಕ್ಕು ನೋಡು. ಅದೇ ನಾನಾಗಿದ್ರೆ ಕಪಾಲ ಕೆಡ್ಬಿಡ್ದು ಹೋಗ್ತಾ ಇದ್ದೆ. ತಪ್ಪು ರಾಗಿಣಿ, ಇದು ಸೊಕ್ಕು ಅಲ್ಲ, ಕೋಪನೂ ಅಲ್ಲ, ಅವಳಿಗಾಗಿರೋ ನಿರಾಶೆ ಅಷ್ಟೇ. ವಿ ಮಸ್ಟ್ ಪಿಟಿ ಹರ್. ಬರ್ತೀನ್ರೇ. ಹರಿಹರಾಯ ನಮಃ, ಹರಿವಲ್ಲಭಾಯ ನಮಃ, ಶಾಂತಹಣ್ಣೇ ನಮಃ, ದೇವದೇವಿಕಾಯ ನಮಃ, ಶ್ರೀ ಮಹಾಲಕ್ಷ್ಮೀ ನಮಃ, ಮಾಂಗಲ್ಯ ದೇವತಾಭ್ಯೋ ನಮಃ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ, ಕಂಠೇ ಪದ್ಮಾಭಿ ಶುಭಗೇ ಸಂಜೀವ ಶರದಾಶತಂ, ಮಾಂಗಲ್ಯಧಾರಣ ಮಹೋತ್ಸವ ಸಮಹೋತ್ಸವಸ್ತು. ಅಳ್ಬೇಡ ಮೊಮ್ಮಗಳೇ, ಅಳ್ಬೇಡ. ಕೆಂಡನ ಮಡ್ಲಲ್ಲಿ ಕಟ್ಕೊಂಡು ಯಾವನು ನೆಮ್ಮದಿಯಿಂದ ಇರೋಕಾಗಲ್ಲ. ಈ ನಿಮ್ಮಪ್ಪ ಹೆಸರ ಕಾಳಿಂಗ ಅಷ್ಟೇ, ಕೇರಳದರ ಸಾಕ್ಷಾತ್ ಕಾಳಿಂಗನೇ ಗೊತ್ತಾ? ನನ್ನ ಎದುರಾಕೊಂಡು ಯಾವನು ನೆಮ್ಮದಿಯಿಂದ ಉಳಿಯೋದಕ್ಕಾಗೋದಿಲ್ಲ. ಬೀದಿ ಭಿಕಾರಿ ಮಾಡಿಬಿಡ್ತೀನಿ, ಅವನ ಕೈಲಿ ಕರಟ ಹಿಡ್ಕೊಂಡು ಓಡಾಡೋದನ್ನ ನೀನೇ ನೋಡುವಂತೆ. ಅಳ್ಬೇಡಮ್ಮ, ಅಳ್ಬೇಡ, ಅಳ್ಬೇಡ. ಸ್ವಲ್ಪ 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 ಇರಿ. ಯಾಕೆ ಯಾಕೆ ಒಪ್ಪೋದಿಲ್ಲ? ದೊಡ್ಡ ಮನೆ ಸ್ಕೂಲ್ ಕೊಟ್ಬಿಟ್ರೆ, ಈ ಮನೆ ಪಂಚಾಯತ್ ಕೊಟ್ಬಿಟ್ರೆ, ಉಳಿದಿರೋ ಬಂಗಾರದಂತ ಜಮೀನು ನಮಗ್ ಕೊಟ್ಬಿಟ್ಟು ನೀವೇನ್ ಮಾಡ್ತೀರಾ? ನನಗೇನ್ ರೀ ಕಮ್ಮಿ, ಲಾಯರ್ ಉದ್ಯೋಗ ಇಲ್ವಾ? ಅದೆಲ್ಲ ಆಗಕ್ಕಿಲ್ಲ, ಜಮೀನ್ ನಿಮ್ದೇ ಆಗಿರ್ಬೇಕು, ನಾವು ಕೆಲಸ ಮಾಡ್ತೀವಿ. ಎಲ್ಲಾ ರೈತರು ಭೂ ಸುಧಾರಣೆಯ ಕಾನೂನಿನ ಪ್ರಕಾರ ದೇಣಿದಾರನ ಹಕ್ಕನ್ನು ಪಡೆಯುವುದಕ್ಕೆ ಫಾರ್ಮ್ ನಂಬರ್ 7 ಭರ್ತಿ ಮಾಡ್ತಿರುವಾಗ ಕೊಡೋ ಜಮೀನನ್ನು ಬೇಡ ಅಂತಿದ್ದೀರಲ್ಲ. ಚೆನ್ನಾಗಿದೆ ಸ್ವಾಮಿ, ಎಲ್ಲ ನಾವು ಕಿತ್ಕೊಂಡು ದಣಿನ ದೇಶಾಂತರ ಓಡಿಸುತ್ತೀರಾ? ವೀರನ್ ಮಾತು ನಿಜನೇ ಅವ್ವ. ದಣಿಯವರಿಗೆ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಎಲ್ಲ ಕೊಟ್ಟು ಬರ್ಕೈ ಆದ್ರೆ ಮುಂದೆ ನಿಮ್ ಮಕ್ಕಳ ಜೊತೆ ಏನ? ಸರಿ ಸರಿ, ಸುಂಕದವನ್ ಒಂದು ಸುಗುದುಕ್ಕ ಹೇಳಿದಾಗ ನೀನ್ ಇವಳತ್ರ ಹೇಳ್ತಾ ಇದೀಯಲ್ಲ ದೊಡ್ಡಯ್ಯ. ಇರೋ ಆಸ್ತಿನೆಲ್ಲ ಇವ್ರಗಳಿಗೆಲ್ಲ ಹಂಚಿಬಿಡ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಇವಳು ನನ್ನ ಮದುವೆ ಮಾಡ್ಕೊಳಕ್ ಒಪ್ಪಿದ್ದು ಅಲ್ಲ ಅಂತೀಯ? ಅಪ್ಪ ಅಣ್ಣ ಸುಮ್ಮನೆ ಹಠ ಮಾಡಿದೆ, ತಗೊಳ್ರಪ್ಪ ಪತ್ರನ. ಬುದ್ಧಿ ಜಮೀನ್ ನಿಮ್ಮ ಹೆಸರಲ್ಲೇ ಇರ್ಲಿ, ನಾವು ದುಡಿತೀವಿ. ಬಂದ ಬೆಳೆನ ಅದ್ ಯಾಕೆ ಭಾಗ ಮಾಡ್ಕೊಡ್ಬೇಕು? ನೀವೇ ಕೊಟ್ಬಿಡಿ. ಏನ್ರಪ್ಪ, ಒಂದು ಒಂದು ಸಣ್ಣ ಬದಲಾವಣೆ. ಈಗ ನೀವೆಲ್ಲ ಬೇರ್ಬೇರೆಯಾಗಿ ಭೂಮಿನ ಭಾಗ ಮಾಡ್ಕೊಂಡು ವ್ಯವಸಾಯ ಮಾಡ್ತಾ ಇದ್ರಿ. ಇನ್ಮೇಲೆ ಹಾಗೆ ಮಾಡಿದ್ರೆ ಎಲ್ರು ಒಂದಾಗಿ ಸಾಮೂಹಿಕವಾಗಿ ಸಾಗುವಳಿ ಮಾಡಿ ಬಂದ ಬೆಳೆನ ಎಲ್ರು ಸಮನಾಗಿ ಹಂಚ್ಕೋಬೇಕು. ನಿಮ್ಗೆ ನೀವೆಲ್ಲ ಎಷ್ಟು ತಗೋತಿರೋ ನಮ್ಗೂ ಅಷ್ಟೇ ಕೊಡಿ, ಸಾಕು. ಹೌದು ಹೌದು, ಇನ್ ಈ ವಿಷಯದಲ್ಲಿ ಯಾರು ಚರ್ಚೆ ಮಾಡ್ಬೇಕಾಗಿಲ್ಲ, ಅವರು ಹೇಳಿದ್ದೆ ಕಡೆ ತೀರ್ಮಾನ. ಅಯ್ಯೋ 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 ಅಯ್ಯೋ,
ಪಾಪಿಷ್ಟ, ಪರಮ ಪಾಪಿಷ್ಟ. ಅಲ್ಲ, ಅಪ್ಪ ಕಷ್ಟಪಟ್ಟು ರೂಢಿಸಿದ ಆಸ್ತಿನ ಪರಪಾಲು ಮಾಡ್ತಾರ, ಅವನಿಗೆಲ್ಲೋ ತಲೆ ಕೆಟ್ಟೋಗಿದೆ. ನಿಮ್ ಸೋದರಿಯ ಮಹಾತ್ಮ ಗಾಂಧಿ ಆಗ್ಬೇಕು ಅಂತ ಒದ್ದಾಡ್ತಿದ್ದಾರೆ. ಆಗ್ಲಿ ಆಗ್ಲಿ, ನಾನೇ ಒಂದು ದಿನ ಗೋಡ್ಸೆ ಆಗಿ ಅವನ ಡಮಾರ್ ಅನ್ನಿಸ್ಬಿಡ್ತೀನಿ. ಅನ್ನಿಸ್ತೀರೋ ಬಿಡ್ತೀರೋ, ಅವನು ಬದುಕಿರುವಾಗ್ಲೇ ನಿಮ್ಮನ್ನ ಜೀವ ಸಮಾಧಿ ಮಾಡ್ಬಿಟ್ಟ. ಅಷ್ಟೇ ಉರಿತಾ ಇದೆ ಕಣೋ ವಾಸುದೇವರಾಯ, ಮನೆಗೆ ಹೋಗಿ ಮಗಳ ಮುಖ ನೋಡಿದ್ರೆ ಕರಳು ಕತ್ತರಿಸೋಗುತ್ತೆ. ಹಾಗೆಂತ ಸುಮ್ಮನಿದ್ರಿ ಹಾಗೆ? ನಿಮ್ ಮಗಳಿನ ಕುರುಡಿನ ಕುಂಟಿನ, ಅವನಿಗಿಂತ ಒಳ್ಳೆ ಗಂಡು ನೋಡಿ ಮದುವೆ ಮಾಡಿ. ಅಂತ ಗಂಡು ಸಿಕ್ಕಬೇಕಲ್ಲಪ್ಪ. ನಾನು ಗೊತ್ತು ನೀವ್ ಹಿಂಗೆ ಹೇಳ್ತೀರ ಅಂತ, ನಾನು ಅದನ್ನೇ ಹೇಳೋಕೆ ಇಲ್ಲಿಗೆ ಬಂದಿದ್ದು. ನಿಮ್ ಪ್ರಗತಿಪುರಕ್ಕೆ ಸರ್ಕಾರಿ ಅಧಿಕಾರಿಯಾಗಿ ಬಂದಿರೋ ಪವನ್ ಕುಮಾರ್ ಅವರು ನಿಮ್ಮವರೇ, ಅವ್ರಿಗಿನ್ನೂ ಮದುವೆ ಆಗಿಲ್ಲ. ಅವ್ರ ತಂದೆ ಲಕ್ಷ್ಮೀಪತಿ ಇಲ್ಲಿ ಕಾರ್ಮಿಕ. ನೀವು ಮನಸ್ಸು ಮಾಡಿದ್ರೆ ಜಾಣತನದಿಂದ ಬುದ್ಧಿ ಉಪಯೋಗಿಸಿದ್ರೆ ಸಂಬಂಧ ಸೊಗಸಾಗಿರುತ್ತೆ. ಇದು ಒಂದು ಲಕ್ಷ. ಲಕ್ಷ್ಮಯ್ಯನವರೇ, ಹುಡುಗನಿಗೆ ಎಷ್ಟೋ ಕಷ್ಟಪಟ್ಟು ಓದ್ಸಿದ್ದೀರಾ, ಉದ್ಯೋಗ ಕೊಡ್ಸಿದ್ದೀರಾ, ಇದು ನಿಮಗೆ ಯಾವ ಮಹಾ ಆದ್ರೂ ಈ ಒಂದು ಲಕ್ಷಣ ಬರೀ ವರೋಪಚಾರಕ್ಕೆ ತಿಳ್ಕೊಳ್ಳಿ. ನೋಡಿಪ್ಪ, ನೀವು ನಮ್ ಬೀಗರಾದ ಮೇಲೆ ನಿಮಗಿರೋ ಇಬ್ರು ಹೆಣ್ಣು ಮಕ್ಕಳು ಮದುವೆ ಖರ್ಚನ್ನು ನಾನೇ ವಹಿಸ್ಕೋತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಲಕ್ಷ್ಮಯ್ಯನವರೇ, ನನಗಿರೋಳು ಒಬ್ಳೇ ಮಗಳು. ನನಗಿರೋ ಸಕ್ಕರೆ ಕಾರ್ಖಾನೆ, ಹಾಲಿನ ಡೈರಿ, ನನ್ನ ಹತ್ರ ಇರೋ ದುಡ್ಡು, ಕಾಸು, ಒಡವೆ, ವಸ್ತು, ಸಂಪತ್ತು ಎಲ್ಲ ನಾಳೆ ಅಳಿನಾದವನಿಗೆ ಸೇರೋದು. ಯೋಚನೆ ಮಾಡಿ. ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಇನ್ನೇನು ಮಾತಾಡೋಕ್ಕಾಗುತ್ತೆ? ಯಾವುದಕ್ಕೂ ನಮ್ಮ ಹುಡುಗ ಹುಡುಗಿನ ಒಂದ್ಸಲ ನೋಡಿ ಹ್ಞೂ ಅಂದ್ರೆ ಮುಗೀತು, ನಮ್ದೇನು ಅಭ್ಯಂತರ ಇಲ್ಲ. ನಿಮ್ಮ ಮಗನ ಒಪ್ಸೋ ಹೊಣೆ ನಂದು. ಇದು ನಿಟ್ಕೊಳ್ಳಿ. ಸುಧಾ, ಸುಧಾ. ಏನ್ರಿ ಬಂದೆ? ಇಲ್ಲಿ ನೋಡಿದ್ಯಾ ಸರಳ ಅವಳ ಗಂಡನ್ನ? ಪರವಾಗಿಲ್ವೇ, ಒಳ್ಳೆ ಕಡೆ ಸಂಬಂಧನೇ ಹುಡುಕ್ ಮಾಡಿದ್ದಾರೆ. ಮತ್ತೆ ಕಾಳಿಂಗ್ರಾಯನ್ ಕೈವಾಡ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟೆ? 8ನೇ ತಾರೀಕೆ ಮದ್ವೆ, ಅಂದ್ಮೇಲೆ ನಾವು 2 ದಿವಸ ಮುಂಚೆನೇ ಪ್ರಗತಿಪುರಕ್ಕೆ ಹೋಗ್ಬೇಕಾಗತ್ತೆ. ಪ್ರಗತಿಪುರಕ್ಕ ಮದ್ವೆ ನಾವು ಹೋಗ್ಬೇಕಾ? ಏನ್ರಿ ಹಾಗೆ ಹೇಳ್ತೀರಾ, ಸರಳ ನಿಮ್ಮ ಮಾವನ್ ಮಗಳಲ್ವಾ? ಇರ್ಬಹುದೇ, ಅದಕ್ಕೋಸ್ಕರ ನಮ್ಮನೆ ಬಂಡೆ ಅಂತ ತಲೆ ಡಿಕ್ಕಿ ಹೊಡೆಯೋದಕ್ಕಾಗುತ್ತ? ನಮ್ಮ ಮಾವ ಇದನ್ನಲ್ಲ ಕಾಳಿಂಗ, ಅವನು ಮಹಾ ಕೆಟ್ಟ ಹುಳ. ಮದುವೆ ಮನೇಲಿ ನಮ್ಮಿಬ್ರಿಗೂ ಅವಮಾನ ಮಾಡೋದು ಕೂಡ ಹೆಸವನಲ್ಲ. ಹಾಗಾದ್ರೆ ಏನ್ ಮಾಡೋದು? ಏನ್ ಮಾಡೋದು ಇಂಥದ್ದು, ಒಂದು ಪ್ರೆಸೆಂಟೇಷನ್ ತೆಗೆದು ಕಳಿಸ್ಬಿಡೋದಷ್ಟೇ. ನಮಸ್ಕಾರ. ಇಲ್ಲಿ ನೋಡಿ, ಊಟ ಮಾಡ್ಕೊಂಡು ಹೋಗ್ಬೇಕು. ನಮಸ್ಕಾರ. 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 ಹಾಲು ಕೊಡಿ. ನಮಸ್ಕಾರ. ನಮಸ್ಕಾರ. ಎಲ್ಲಿ ಸಾಗರ್ ಕಾಣಿಸ್ತಾ ಇಲ್ವಲ್ಲ? ಅವನಿಗೆ ಮದ್ವೆ ಬರೋಕ್ ಮುಖ ಎಲ್ಲಿದೆ? ಮಗಳ್ ಮದ್ವೆ ಮಾಡ್ಕೊಡಿ ಅಂತ ಅಲ್ಲಲ್ಲಿ ಗಿಂಜಿದ. ಇಂಥ ದೊಡ್ಡ ಆಫೀಸರ್ ಅಳಿಯಂದ್ರೆ ಸಿಕ್ಕಿರೋವಾಗ ಅವನಿಗೆ ಯಾಕೆ ಹೆಣ್ ಕೊಡಕ್ ಆಗುತ್ತೆ? ಆ ಕೋಪಕ್ಕೆ ಅವನ್ ಇಲ್ಲಿ ಬಂದಿಲ್ಲ ಅಂತ ಮಾಡ್ತೀನಿ. ನನ್ ಗೊತ್ತು ಇದೆ ಇರುತ್ತೆ ಅಂತ ಹೇಳ್ತೀನಿ. ಡ್ಯಾಡಿ, ಈ ನೆಕ್ಲೆಸ್ ಚೆನ್ನಾಗಿದೆ. ಅದೃಷ್ಟ ಮತ್ತೆ ಮನೇನು ಯಜಮಾನ್ರೆ, 6 ಬೆಳ್ಳಿ ಲೋಟ ನಮ್ ಫ್ಯಾಕ್ಟ್ರಿ ಮ್ಯಾನೇಜರ್ ಕೊಟ್ಟಿದ್ದಾರೆ. ನಮ್ ಮ್ಯಾನೇಜರ್ದು ಯಜಮಾನ್ರೆ, ಯಜಮಾನ್ರೆ, ನಿಮ್ ಸೋದರಿಯ ಸಾಗರ್ ಕೊಟ್ಟಿದ್ದಾರೆ. ನೋಡು ಸಾಗರ್ ಕೊಟ್ಟಿದಂತೆ. ಬಾಳು ಬಂಗಾರವಾಗಲಿ, ನನ್ನ ಮಗಳ ಬಾಳು ಬಂಗಾರನೇ ಕಣ ಆಗೋದು. ನಿನ್ನ ಬಾಳು ಏನಾಗುತ್ತೆ ನೋಡ್ಕೊಳ್ಳಲ್ಲ ಸ್ಕೌಂಡ್ರಲ್. ಅಮ್ಮ ಸೀಮೆಣ್ಣೆ ತಗೊಂಡ್ ಬರ್ತೀನಿ, ತಕೊಂಡ್ ಬಾ, ಹೋಗಿ ಹೇಳ್ತೀನಿ. ಯಾಕೆ ಸ್ವಾಮಿ? ಕಾಮನ ಹಬ್ಬ ಮಾಡೋಕೋಲ. Thank you.
ಬನ್ನಿ, ನಾನು ಹೇಳ್ತೀನಿ ಬನ್ನಿ. ನಾವ್ ವಾಸ್ತವ ಇದ್ರ ಬೂದಿನ ಪೊಟ್ಟ ಕಟ್ಟೆ ಆ ಸ್ಕೌಡ್ರಲ್ಲಿ ಕಳಿಸು. ಏನಾಯ್ತು ಅಲ್ಲ, ಇಂಥ ಶುಭ ಸಂದರ್ಭದಲ್ಲಿ ಕಣ್ಣೀರ್ ಹಾಕ್ತಿದ್ದೀಯಲ್ಲ. ಆ ಸೀರೆ ನಮ್ ಸೋದರತೆ ಮಗ ಸಾಗರ್ ಕಳ್ಸಿದ್ದು. ಯಾರು? ಆ ಬೆಂಗಳೂರಿನಲ್ಲಿ ಲಾಯರ್ ಆಗಿದ್ದಾರಂತಲ್ಲ, ಅವ್ರೆ ತಾನೆ? ಹೌದು, ಆ ಪಾಪಿನೇ. ಯಾಕೆ ಸರಳ ಆಗತ್ಯ? ಅವನ್ ಎಂಥವನು ಅಂತ ನಿಮಗ್ ಗೊತ್ತಿಲ್ಲ ರೀ. ನಾನು ಅವನು ಜೊತೆಯಾಗಿ ಬೆಳೆದವರು. ನಮ್ ತಂದೆನೆ ಅವನ ಆಸ್ತಿನ ಉಳಿಸಿದ್ದು ಬೆಳೆಸಿದ್ದು. ನಮ್ಮ ಸೋದರತೆ ಮಗನಾದ್ರು ನನ್ನ ಸ್ವಂತ ಅಣ್ಣ ಅಂತ ತಿಳ್ಕೊಂಡಿದ್ದೆ, ದೇವ್ರಂಥವನು ಅಂತ ನಂಬಿದ್ದೆ. ಆಮೇಲೆ ಏನಾಯ್ತು ಸರಳ? ಅವನು ನನ್ನ ಮದ್ವೆ ಮಾಡ್ಕೋಬೇಕು ಅಂತ ನೋಡ್ದ. ಅವನು ಗುಣ ನೋಡಿದ್ ನಮ್ ತಂದೆ ಈ ಸಂಬಂಧಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಅವನು ನನ್ನ ಬಲಾತ್ಕಾರ ಮಾಡಿ ಕೆಡ್ಸೋದಕ್ ಪ್ರಯತ್ನ ಪಟ್ಟ. ದೇವ್ರ ದಯೆ ಹೇಗೋ ಪಾರಾದೆ. ಆ ದ್ವೇಷಕ್ಕೆ ನಮಗ್ ಸೇರ್ಬೇಕಾದ ಆಸ್ತಿನೆಲ್ಲ ಮೋಸದಿಂದ ನುಂಗ್ದ, ನಮ್ ಜಮೀನೆಲ್ಲ ಲಪ್ತಾಯಿಸ್ದ, ಉಳೋರ್ಗೆ ನೆಲ ಅಂತ ಹೇಳಿ ರೈತರಿಗೆ ಕೊಟ್ಟ ಹಾಗ ಮಾಡ್ದ. ಅಷ್ಟೇನಾ? ನನ್ ಯಾರೇ ಮದ್ವೆ ಮಾಡ್ಕೊಂಡ್ರು ಅವ್ರನ್ನ ಬೀದಿ ಬಿಕಾರಿ ಮಾಡದೆ ಹೋದ್ರೆ ನನ್ನ ಹೆಸರು ಸಾಗರ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದಾನೆ ರೀ. ಸಾಗರ್ ಅಂತ ದುಷ್ಟನಾ? ಬರೀ ದುಷ್ಟ ಅಲ್ರಪ್ಪ, ವಿಷ ಸರ್ಪ, ಕಾರ್ಕೋಟಕ ಅಳಿಯಂದ್ರೆ ನೀವು ಧರ್ಮರಾಯ ಆದ್ರೆ ಆ ಕಂಡಾಲ ದುರ್ಯೋಧನ ಪ್ರಚಕುನಿ. ನೋಡಿ, ನೀವು ಆದಷ್ಟು ಬೇಗ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅವನ್ನ ನಿರ್ನಾಮ ಮಾಡ್ಬಿಟ್ಟು. ನೀವೇನು ಯೋಚನೆ ಮಾಡ್ಬೇಡಿ ಮಾವ, ಇನ್ಮೇಲೆ ಅದೇ ನನ್ನ ಗುರಿ. ಅಳ್ಬೇಡ ಸರಳ, ನಿನ್ನ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ದ, ಸಾಗರ್ ಕಣ್ಣ ರಕ್ತ ಬರೋ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ಪವನ್ ಕುಮಾರೇ ಅಲ್ಲ. ಸರ್, ಸರ್ ಯಾರಪ್ಪ? ಕಾಳಿಂಗರಾಯ್ ಕೊಟ್ಟ ಬಾ ಅಂದ್ರು ಸರ್. ಓಹೋ, ಬರ್ತೀನಿ. ಒಳ್ಳೇದಪ್ಪ. ಸುಧಾ ಬಂದೆ. ಇಲ್ಲಿ ನೋಡಿದ್ಯಾ, ನಮ್ಮ ಮಾವ ಕಾಳಿಗೆ ಏನೋ ಕಳಿಸಿದಾನೆ. ಹೌದಾ? ನಾವು ಮದ್ವೆಗೆ ಹೋಗ್ಲಿಲ್ಲಲ್ಲ, ಏನಾದ್ರೂ ಉಡುಗೊರೆ ಕಳಿಸಿರ್ಬೋದು. ಅಂತೂ ನಮ್ಮನ್ನ ಮರೆತಿಲ್ಲ, ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾನಲ್ಲ ಅವನು. ಹಲೋ ಸಾಗರ, ಇದು ನೀನು ಕಳಿಸಿದ ಪೀತಾಂಬರದ ಬೂದಿ. ಇಷ್ಟೇನಂತ ಉದಾಸೀನ ಮಾಡಬೇಡ, ನಾಳೆ ಇದು ನಿನ್ನ ಚಿತಾಭಸ್ಮ ಆದರೂ ಆಗಬಹುದು. ಅದನ್ನ ಪಶ್ಚಿಮ ವಾಹಿನಿ ಕದಡೋದಕ್ಕೆ ನಾನೇ ಬರ್ತೀನಿ. ಯಾಕೆ ಯಾಕೆ ಕಳಿತಿದ್ದೀಯಾ? ಇದೇನ್ರಿ ಹೀಗೆ ಬರ್ತಿದ್ದಾರೆ ದೊಡ್ಡವ್ರ ಇಂಥ ಅಮಂಗ್ಲದ ಮಾತ ಬರೆಯೋದು? ಯಾವನೇ ಅವನು ದೊಡ್ಡವನು? ದೊಡ್ಡತನ ವಯಸ್ಸಿನಿಂದ ಬರೋದಿಲ್ಲ, ಯೋಗ್ಯತೆಯಿಂದ ಬರೋದು. ನಂಗೆ ಯಾಕೋ ಭಯ ಆಗ್ತಿದೆ ರೀ. ಯಾಕ್ರಿ? ಅಯ್ಯೋ ಹುಚ್ಚಿ, ಅವನೇನ್ ಯಮಧರ್ಮನ? ಸುಧಾ, ನೀನೇನು ಹೆದರ್ಕೋಬೇಕಾಗಿಲ್ಲ, ನಿನ್ನ ಮಾಂಗಲ್ಯ ಬಲ ಗಟ್ಟಿಯಾಗಿದೆ. ನನ್ನ ತಲೆ ಮೇಲೆ ಕಲ್ಲೆತ್ತ ಹಾಕೋದು ನನಗೆ ಏನು ಆಗೋದಿಲ್ಲ. 100 ವರ್ಷ ಹೆಂಡತಿ ಜೊತೆ ಆನಂದವಾಗಿ ಹಾಯಾಗಿರ್ಬೇಕು ಅಂತಾನೆ ನಾನು ನಿನ್ನ ಕೈ ಹಿಡಿದಿರೋದು. ನಮ್ಮ ಭವಿಷ್ಯ ಮುಂದೆ ಎಷ್ಟು ಚೆನ್ನಾಗಿರ್ಬೇಕು ಯೋಚನೆ ಮಾಡು. ನಮಗ ಮಕ್ಕಳು ಮರಿಯಾಗಿ ಅವ್ರು ದೊಡ್ಡವರಾಗಿ, ಅವ್ರ ಮಕ್ಕಳು ಮರಿಯಾಗಿ ಅವ್ರು ದೊಡ್ಡವರಾಗಿ.